ದಿನಾಂಕ 9/10/2022 ಭಾನುವಾರ ಹಿಂದೂ ಬ್ರಿಗೇಡ್ ಕರ್ನಾಟಕ ಸಂಘಟನೆಯು ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡಿತು. ಹಿಂದೂ ಬ್ರಿಗೇಡ್ ರಾಜ್ಯ ಕಾರ್ಯವನ್ನು 28/10/2022 ಶುಕ್ರವಾರ 10 ಗಂಟೆಗೆ ಜೆಪಿ ನಗರದ ಇಂದಿರಾ ಗಾಂಧಿ ಸರ್ಕಲ್ ಬಳಿಯಲ್ಲಿ ಉದ್ಘಾಟಿಸಲಾಗುತ್ತಿದೆ. ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಅವರ ನೇತೃತ್ವದಲ್ಲಿ ಉದ್ಘಾಟನೆಯ ನಂತರ ಜಯನಗರದ ಪ್ರಮುಖ ಭಾಗಗಳಲ್ಲಿ ಬೈಕ್ ಹಾಗೂ ಆಟೋ ರಿಕ್ಷಾ ರ್ಯಾಲಿಯನ್ನು ಭಾರತ ಮಾತೆಯ ರಥದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಘವೇಂದ್ರ ರಾವ್ ಇವರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಹಾಗೆ ಮತ್ತೊಬ್ಬ ಹಿರಿಯರು ಮುರಳೀಧರ್ ಹಿಂದೂ ಬ್ರಿಗೇಡಿನ ರಾಜ್ಯ ಸಂಚಾಲಕರು ಇವರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಈ ಅವಧಿಯನ್ನು ರವಿಕುಮಾರ್ ಅವರು ನಮ್ಮ ಅಧ್ಯಕ್ಷರು ಅವರು ತಗೊಳ್ಳೋರು. ಪ್ರವೀಣ್ ಖಾಂಡೆ ಅಂತ ಹಿಂದೂ ಬ್ರಿಗೇಡಿನ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ತಿಳಿಸಿ, ನಾವು ಇವಾಗ ಏನಕ್ಕೆ ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂದರೆ, ಇಡೀ ರಾಜ್ಯಾದ್ಯಂತ ನಮ್ಮ ಹಿಂದೂ ಬ್ರಿಗೇಡ್ ಉದ್ಘಾಟನೆ ಆಗಲಿದೆ. ಹಾಗೆ ಇದೇ ತಿಂಗಳು 9ನೇ ತಾರೀಕು ದತ್ತಪೀಠದಲ್ಲಿ ಹಿಂದೂ ಬ್ರಿಗೇಡ್ನ ಉದ್ಘಾಟನೆ ಮಾಡಿದ್ದೀವಿ. ಹಾಗೆ ನಾಳೆ ಅಂದರೆ 28ನೇ ತಾರೀಕು ಜೆ ಪಿ ನಗರ ಇಂದಿರಾಗಾಂಧಿ ಸರ್ಕಲ್ನಲ್ಲಿ ನಮ್ಮ ಕೇಂದ್ರ ಕಾರ್ಯಾಲಯ ಉದ್ಘಾಟನೆಯಾಗಲಿದೆ. ಉದ್ಘಾಟನೆಗೆ ಮಾ ಸ್ವಾಮಿಗಳು ಒಂದು 3 ಜನ ಸ್ವಾಮಿಗಳು ಬರ್ತಾ ಇದ್ದಾರೆ. ಹಾಗೆ ಮಾ ಚಿಂತಕ ಸೂರಿಬೆಲೆ ಚಕ್ರವರ್ತಿಯವರು ಬರ್ತಾ ಇದ್ದಾರೆ. ಹಾಗೆ ಅನೇಕ ಗಣ್ಯಾಧಿಕಾರಿಗಳು ಬರ್ತಾರೆ. ನಮ್ಮ ಕಾರ್ಯಕರ್ತರು ಎಲ್ಲ ಬರೋ ಬರ್ತಾ ಇದ್ದಾರೆ. ಈ ಸಂಘಟನೆ ನಾವು ಮಾಡ್ತಾ ಇರೋದು, ಈ ನಮ್ಮ ಮೇಲೆ ಹಿಂದೂಗಳ ಮೇಲೆ ಏನು ಅತಿಕ್ರಮಣ ಆಗ್ತಾ ಇದೆ ಅದನ್ನು ತಡೆಗಟ್ಟಬೇಕು. ಫಸ್ಟು ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದವ್ರಿಗೆ ಏನು ನಡೀತಾ ಇದೆ. ಮೊನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಅರ್ಶನ್ ಕೊಲೆ ಕೇಸಲ್ಲಿ ಪಾಪ ಅವರು ಚಿಂತೆಯಿಂದ ಇದ್ದರೆ ಅಲ್ಲೋಗಿ ಧಮಕಿ ಹಾಕೋದು ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಫಸ್ಟು ನಾವು ತಡೆಗಟ್ಟಬೇಕು. ಈ ಏನು ಅತಿಕ್ರಮಣ ಮಾಡ್ತಾರೆ, ಆ ಹಿಂದಿದ ಹಿಂದಿದ ಕಾಣದ ಕೈಗಳಿವೆ, ಅದನ್ನು ಫಸ್ಟ್ ನಾವು ತಡೆಗಟ್ಟಬೇಕು, ಮಟ್ಟ ಹಾಕಬೇಕು. ಆ ಇದನ್ನು ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾಕೆ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಕಾರ್ಯಕರ್ತರು ನಾವು ಒಂಟಿ ಕಾಲದಲ್ಲಿ ನಿಂತಿದ್ದಾರೆ. ಇಂಥ ಇದನ್ನು ನಾವು ತಡೆಗಟ್ಟಬೇಕು ಅಂದ್ಬಿಟ್ಟು ಅದಕ್ಕೆ ನಾವು ಹಿಂದೂ ಬ್ರಿಗೇಡ್ನ ಉತ್ತಮ ರೀತಿಯಲ್ಲಿ ಹೋರಾಟ ಮಾಡಿ ಈ ಹೋರಾಟ ಮುಖಾಂತರ ನಾವು ಒಂದು ಉತ್ತರ ಕೊಡಬೇಕು ಅಂತ ಈ ಹಿಂದೂ ಬ್ರಿಗೇಡ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಕರಿಸಬೇಕು. ನಾಳೆ 10 ಗಂಟೆಗೆ ನಮ್ಮ ಕೇಂದ್ರ ಕಾರ್ಯಾಲಯ ಜೆ ಪಿ ನಗರದಲ್ಲಿ ಉದ್ಘಾಟನೆ ಆಗಲಿದೆ. ಬಂದು ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮುಂದಿನದು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ಸ್ವಾಮಿಗಳು ಮಾತಾಡ್ತಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ರವಿಕುಮಾರ್ ಅವರು ತಿಳಿಸಿರುವ ಹಾಗೆ 9ನೇ ತಾರೀಕು ಭಾನುವಾರ ದತ್ತಪೀಠದಲ್ಲಿ ಧಾರ್ಮಿಕ ಪೂಜಾ ಕೈಂಕರ್ಯಗಳೊಂದಿಗೆ ಹಿಂದೂ ಬ್ರಿಗೇಡ್ ಕರ್ನಾಟಕ ಉದ್ಘಾಟನೆಯಾಗಿದೆ. ಅದರ ಕಾರ್ಯಚಟುವಟಿಕೆಗಳನ್ನು ನಾವು ನಿರ್ವಹಿಸಲಿಕ್ಕೆ ಬೆಂಗಳೂರಿನ ಕೇಂದ್ರವನ್ನಾಗಿ ಮಾಡಿಕೊಂಡು ನಮ್ಮ ರಾಜ್ಯದ ಕಾರ್ಯಾಲಯವನ್ನು ಜೆ ಪಿ ನಗರದ ಇಂದಿರಾಗಾಂಧಿ ಸರ್ಕಲ್ ಬಳಿ ಇರತಕ್ಕಂತಹ ಕಚೇರಿಯಲ್ಲಿ ನಾಳೆ ದಿವಸ ಬೆಳಗ್ಗೆ 6 ಗಂಟೆಯಿಂದ ಹೋಮ ಹವನಗಳೊಂದಿಗೆ ಪ್ರಾರಂಭವಾಗಿ ಗೋಪೂಜೆಯೊಂದಿಗೆ ಹಾಗೂ ದೀಪ ಬೆಳಗುವುದರೊಂದಿಗೆ ಹಿಂದೂ ಬ್ರಿಗೇಡ್ನ ರಾಜ್ಯ ಕಾರ್ಯಾಲಯ ಆರಂಭವಾಗಲಿದೆ. ಈ ಒಂದು ರಾಜ್ಯ ಕಾರ್ಯಾಲಯದ ಉದ್ಘಾಟನೆಗೆ ಚಿಂತಕರು, ವಾಗ್ಮಿಗಳು, ಪ್ರಖರವಾದಂತಹ ಹಿಂದುತ್ವವಾದಿಗಳು ಆದಂತಹ ಸನ್ಮಾನ್ಯ ಶ್ರೀ ಸೂಲಿಬೆಲೆ ಚಕ್ರವರ್ತಿಯವರು ಆಗಮಿಸಲಿದ್ದಾರೆ. ಹಾಗೂ ಓಂಕಾರಾಶ್ರಮದ ಗುರುಗಳು, ಬೇಲಿಮಠದ ಸ್ವಾಮೀಜಿಗಳು ಹಾಗೂ ಇನ್ನಿತರೆ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಉದ್ಘಾಟನೆಯ ನಂತರ ಸುಮಾರು 100 ಆಟೋ ರಿಕ್ಷಾಗಳು, 250 ಮೋಟರ್ ಬೈಕ್ಗಳು ಹಾಗೂ
ಮಹಿಳೆಯರ ತಂಡವೇ ಒಂದು 100 ಮೋಟಾರ್ ಬೈಕ್ಗಳಲ್ಲಿ ಜಯನಗರದ ಸುತ್ತಮುತ್ತಲಿನ ಭಾಗಗಳಲ್ಲಿ ಸುಮಾರು ಒಂದು 5 ಕಿಲೋಮೀಟರ್ ಗಳಷ್ಟು ರ್ಯಾಲಿಯನ್ನು ಸಹಿತ ನಾವು ಹಮ್ಮಿಕೊಂಡಿದ್ದೇವೆ ಭಾಗವಹಿಸಿದೆ ಆ ಕಲಾಮೇಳಗಳು ಕಲಾ ತಂಡಗಳ ಒಟ್ಟಿಗೆ ಬೈಕ್ ಹಾಗೂ ಆಟೋ ರಿಕ್ಷಾ ರ್ಯಾಲಿಯನ್ನ ನಮ್ಮೆಲ್ಲರ ಮುಂದೆ ನಮ್ಮೆಲ್ಲರ ಮಾತೆಯಾದಂತ ಭಾರತ ಮಾತೆಯ ರಥದ ಹಿಂದೆ ಈ ಬೈಕ್ ರ್ಯಾಲಿ ಹೊರಡಲಿದೆ ನಮ್ಮೆಲ್ಲರದ್ದಾಗಿದೆ ಅಖಂಡ ಭಾರತವನ್ನು ಚಿತ್ರ ಚಿತ್ರ ಭಾರತವನ್ನಾಗಿ ಮಾಡಿರತಕ್ಕಂತಹ ಕ್ಷುದ್ರ ಶಕ್ತಿಗಳಿಗೆ ಉತ್ತರವನ್ನು ಕೊಡಬೇಕಾದಂತಹ ಸಂದರ್ಭ ಏನು ಬಂದಿದೆ ಅದಕ್ಕೋಸ್ಕರವಾಗಿ ಆ ಅಖಂಡ ಭಾರತವನ್ನು ನಿರ್ಮಿಸಲಿಕ್ಕಾಗಿ ಕಿಂಚಿತ್ ಸೇವೆಯನ್ನು ಮಾಡಲಿಕ್ಕಾಗಿ ಅಳಿದು ಸೇವೆಯನ್ನು ನಿರ್ವಹಿಸಲಿಕ್ಕಾಗಿ ಈ ಒಂದು ಹಿಂದೂ ಬ್ರಿಗೇಡ್ ಕಾರ್ಯಾರಂಭ ಮಾಡ್ತಾ ಇದೆ ಉದ್ಘಾಟನೆ ಆಗ್ತಾ ಇದೆ ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿರುವ ಹಾಗೆ ಏನು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಹಿಂದೂ ಕಾರ್ಯಕರ್ತರಿಗೆ ಎಚ್ಚರಿಕೆಗಳನ್ನು ನೀಡಲು ಶುರು ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರತಕ್ಕಂತ ಹಲ್ಲೆಗಳು ಏನಿವೆ ಅವುಗಳೆಲ್ಲವನ್ನ ನಾವು ಉತ್ತರವನ್ನು ಕೊಡಬೇಕಾದಂತಹ ಸಂದರ್ಭ ಬಂದಿದೆ ಹಾಗೂ ಅದೇ ನಿಟ್ಟಿನಲ್ಲಿ ಹಿಂದೂ ಯುವಕರನ್ನ ಹಿಂದೂಗಳನ್ನ ಜಾಗೃತಗೊಳಿಸಬೇಕಾದಂತಹ ಸನ್ನಿವೇಶವೂ ಸಹಿತ ಇದೆ ಅವರು ಕೊಡತಕ್ಕಂತಹ ಎಚ್ಚರಿಕೆಗಳಿಗೆ ಅವರು ಮಾಡ್ತಾ ಇರತಕ್ಕಂತಹ ಹಲ್ಲೆ ಹತ್ಯೆಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾದಂತಹ ಸಂದರ್ಭವೂ ಒದಗಿ ಬಂದಿದೆ ಅಷ್ಟೇ ಅಲ್ಲದೆ ಏನು ಗೋ ಹತ್ಯಾ ನಿಷೇಧ ಆಗಿದ್ದರೂ ಸಹಿತ ಗೋ ಹತ್ಯೆಗಳು ಗೋವಿನ ಕಳ್ಳ ಸಾಗಣೆ ಮುಂದುವರಿತಾ ಇದೆ ಅವುಗಳ ವಿರುದ್ಧ ಹೋರಾಡಬೇಕಾದಂತಹದ್ದು ಹಾಗೂ ಗೋ ರಕ್ಷಣೆಯ ಜೊತೆಗೆ ಗೋ ಸಂವರ್ಧನೆಯನ್ನು ಮಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿಯೂ ನಮ್ಮೆಲ್ಲರ ಮೇಲಿದೆ ಆ ರೀತಿಯಾಗಿ ಇವತ್ತಿನ ದಿವಸ ಹಿಂದೂ ಬ್ರಿಗೇಡಿನ ಮೊಟ್ಟ ಮೊದಲ ಕಾರ್ಯವಾಗಿ ಗೋ ಸಂರಕ್ಷಣೆ ಹಾಗೂ ಗೋ ಸಂವರ್ಧನಾ ಕಾರ್ಯಕ್ರಮವನ್ನು ನಾವು ಕೈಗೆತ್ತಿಕೊಳ್ಳುವವರಿದ್ದೇವೆ ಇವತ್ತಿನ ದಿವಸ ಏನು ಹಸುವು ಬಡಕಲಾದರೆ ದನ ವಯಸ್ಸಾದರೆ ಅದನ್ನ ಕಟುಕರಿಗೆ ನೀಡತಕ್ಕಂತಹ ಒಂದು ಪರಿಪಾಠ ಬೆಳೆದು ಬಂದಿದೆ ಹಸು ಏನಾದರೂ ಗಂಡು ಕರುವನ್ನು ಹಾಕಿದ್ರೆ ಅದನ್ನ ಎರಡನೇ ದಿನದಲ್ಲಿ ಮಾರಿಬಿಡತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅದನ್ನು ಹೋಗಲಾಡಿಸಿ ಆ ದನಕರುಗಳನ್ನು ಕಾಪಾಡಿ ಅವುಗಳು ಸಮಯ ಏನು ನ್ಯಾಚುರಲ್ ಆಗಿ ಸಾಯುವವರೆಗೆ ಅವುಗಳ ಜೀವವನ್ನು ರಕ್ಷಣೆ ಮಾಡತಕ್ಕಂತಹ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಬೇಕಾದಂತಹ ನೈಸರ್ಗಿಕವಾಗಿ ಅವುಗಳು ಸಾವನ್ನಪ್ಪುವವರೆಗೆ ಅವುಗಳನ್ನು ಕಾಪಾಡಬೇಕಾದಂತಹ ಒಂದು ಕಾರ್ಯವನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಮೊಟ್ಟ ಮೊದಲನೆಯ ಹಂತದಲ್ಲಿ ಬಳಸಿ ಭೂಮಿಯಲ್ಲಿ ಇಳುವರಿ ತೆಗೆಯಲಿಕ್ಕೋಸ್ಕರವಾಗಿ ಭೂಮಿಯ ಸಾರಾಂಶವನ್ನ ಹಾಳು ಮಾಡ್ತಾ ಇದ್ದಾರೆ ಭೂಮಿಯ ಸಾರವ ಹಾಳಾಗ್ತಾ ಇದೆ ಭೂ ತಾಯಿಯ ಒಂದು ಮಡಿಲು ಬರಿದಾಗ್ತಾ ಇದೆ ಅಂತ ನಿಟ್ಟಿನಲ್ಲಿ ರೈತರ ಜಾಗೃತಿಯನ್ನ ಮಾಡತಕ್ಕಂತಹ ಕೆಲಸವನ್ನು ಸಹಿತ ಹಿಂದೂ ಬ್ರಿಗೇಡ್ ಕೈಗೆತ್ತಿಕೊಳ್ಳಲಿದೆ ಹಾಗೆ ಮಾತೃ ಜಾಗೃತಿ ಅಂತಕ್ಕಂತಹದ್ದು ಇವತ್ತಿನ ದಿವಸ ಬಹಳ ಪ್ರಮುಖವಾಗಿದೆ ಲವ್ ಜಿಹಾದ್ ಅಂತ ವಿಚಾರ ಇರಬಹುದು ಗೋಹತ್ಯೆ ಅಂತ ವಿಚಾರ ಇರಬಹುದು ಇವುಗಳು ಪ್ರಮುಖವಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ಇವೆ ಸಮಾಜದ ನೆಲೆಗಟ್ಟಿನಲ್ಲಿ ಇವು ಬಹಳ ಪ್ರಮುಖವಾಗಿವೆ ಹಾಗಾಗಿ ಇವತ್ತಿನ ದಿವಸ ಮಾತೃ ಜಾಗೃತಿಯನ್ನು ಉಂಟು ಮಾಡಬೇಕಾದಂತಹ ಜವಾಬ್ದಾರಿಯು ನಮ್ಮೆಲ್ಲರ ಮೇಲಿರುವುದರಿಂದ ಆ ರೀತಿಯಾದಂತಹ ಕೆಲಸವನ್ನು ಸಹಿತ ಇವತ್ತು ಹಿಂದೂ ಬ್ರಿಗೇಡ್ ಕೈಗೆತ್ತಿಕೊಳ್ಳಲಿದೆ ವಿಚಾರವಂತೂ ಹೇಳಕ್ಕೆ ಆಗೋದಿಲ್ಲ ಅವುಗಳನ್ನು ಸಹಿತ ಹಿಂದೂ ಬ್ರಿಗೇಡ್ ಕೈಗೆತ್ತಿಕೊಂಡು ಅವುಗಳನ್ನು ಸಹಿತ ನಾವು ಮುಂದುವರಿಸಲಿದ್ದೇವೆ ಹಾಗೇನೇ ನಮ್ಮ ಈ ಹಿಂದೂ ಬ್ರಿಗೇಡ್ ಬೇರೆ ಯಾವುದೇ ಸಂಘ ಸಂಸ್ಥೆಗಳಿಗಿರಬಹುದು ಸಂಘಟನೆಗಳಿಗಿರಬಹುದು ಸಮಾನಾಂತರವಾದದ್ದಲ್ಲ ಪ್ಯಾರಲಲ್ ಅಲ್ಲ ಅಥವಾ ಅವರಿಗೆ ಕಾಂಪಿಟೇಟಿವ್ ಸ್ಪರ್ಧಾತ್ಮಕವೂ ಅಲ್ಲ ಈ ಹಿಂದೂ ಬ್ರಿಗೇಡ್ ಯಾರು ಬಹಳ ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಸ್ವಯಂ ಸೇವಕರ ಕೆಲಸ ಮಾಡ್ತಾ ಅಲ್ಲಿನ ಅನುಭವವನ್ನು ಹೊಂದಿಕೊಂಡು ಇಟ್ಟುಕೊಂಡು ಆ ಅಲ್ಲಿನ ಒಂದು ಗುರಿಯನ್ನೇ ಹೊಂದಿ ಅದರ ನೆರಳಿನಡಿಯಲ್ಲಿ ಏನೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದು ಒಂದು ಬೃಹತ್ ಮರವಾಗಿದೆ
ಇನ್ನೇನು 100 ವರ್ಷಗಳಿಗೆ ಕಾಲಿಡಲಿದೆ ಅಂತ ಒಂದು ಸಂಘಟನೆಯ ನೆರಳಿನಲ್ಲಿ ಬೆಳೆದು ಬಂದಿರತಕ್ಕಂತ ಅನುಭವವನ್ನು ಹೊಂದಿರತಕ್ಕಂತ ಜನಗಳಿಂದ ಹುಟ್ಟಿಕೊಂಡಿರತಕ್ಕಂತದ್ದು ಈ ಹಿಂದೂ ಬ್ರಿಗೇಡ್ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶಗಳಿಗೆ ಇದೆ ಅವುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾವುಗಳು ಕೆಲಸವನ್ನು ನಿರ್ವಹಿಸಲಿದ್ದೇವೆ ಸಂಘ ಪರಿವಾರದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನಾವು ಕೈ ಜೋಡಿಸಲಿದ್ದೇವೆ ಹಾಗೇನೇನೆ ಹಿಂದುತ್ವದ ವಿಚಾರ ಬಂದಲ್ಲಿ ಪ್ರಖರವಾದ ಹೋರಾಟವನ್ನು ನಾವು ಮಾಡಲಿದ್ದೇವೆ ಹಿಂದುತ್ವದ ವಿಚಾರ ಬಂದಲ್ಲಿ ಎಚ್ಚರಿಕೆಯನ್ನು ನೀಡಲಿದ್ದೇವೆ ಹಿಂದುತ್ವದ ವಿಚಾರ ಬಂದಲ್ಲಿ ಪ್ರತಿಭಟನೆಗೂ ಸಿದ್ಧರಿದ್ದೇವೆ ಎಲ್ಲದಕ್ಕೂ ಸಿದ್ಧರಿದ್ದೇವೆ ಇವತ್ತಿನ ದಿವಸ ನಮ್ಮ ಒಂದು ಘೋಷವಾಕ್ಯ ಜಾಗೃತ ಹಿಂದೂ ಸಶಕ್ತ ಭಾರತ ನಮ್ಮ ಘೋಷವಾಕ್ಯ ಜಾಗೃತ ಹಿಂದೂ ಸಶಕ್ತ ಭಾರತ ಹಿಂದೂ ಜಾಗೃತನಾದರೆ ಭಾರತ ಸಶಕ್ತವಾಗುತ್ತದೆ ಹಿಂದೂ ಜಾಗೃತನಾದರೆ ಅಖಂಡ ಭಾರತವಾಗುತ್ತದೆ ಇದು ನಮ್ಮ ಉದ್ದೇಶ ಭಾರತ ಮಾತೆಯನ್ನು ಅಖಂಡ ಭಾರತ ಮಾತೆಯನ್ನಾಗಿ ನೋಡಬೇಕು ಅಂತಕ್ಕಂತ ಏನು ನಮ್ಮ ಹಿರಿಯರ ಹಲವಾರು ಲಕ್ಷಾಂತರ ಹಿರಿಯರ ಕನಸಿತ್ತು ಅದನ್ನು ನನಸು ಮಾಡುವಲ್ಲಿ ಎಳ್ಳಷ್ಟು ಲವಲೇಶದಷ್ಟು ಅಥವಾ ಅಳಲು ಸೇವೆಯಷ್ಟನ್ನು ಮಾಡತಕ್ಕಂತ ಒಂದು ಗುರಿಯನ್ನು ನಾವು ಹೊಂದಿದ್ದೇವೆ ಸಂಬಂಧ ಇಲ್ಲ ನಾವು ಯಾವುದೇ ರೀತಿಯಾದಂತ ರಾಜಕಾರಣದಲ್ಲಿ ನಾವು ಕೈ ಜೋಡಿಸೋದಿಲ್ಲ ಎಂಟ್ರಿ ಕೊಡ್ತಾ ಇರೋದಲ್ಲ ಅವ್ರು ಈಗಾಗಲೇ ಅಲ್ಲಿ ಎಂಟ್ರಿ ಕೊಟ್ಟು ಅವರು ಹಲವಾರು ಬಾರಿ MLA ಆಗಿದ್ದಾರೆ ನಾವು ದತ್ತಪೀಠ ಅಂತಕ್ಕಂಥದ್ದು ನಮಗೆ ಗುರುಗಳ ಪೀಠ ಗುರುವಿನ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಿಂದೂ ಬ್ರಿಗೇಡನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಗುರು ಚರಣಾರವಿಂದಗಳಲ್ಲಿ ಪೂಜೆಯನ್ನು ಅರ್ಪಿಸಿ ನಾವು ಪ್ರಾರಂಭ ಮಾಡಿದ್ದೀವಿ ಅಷ್ಟೇ ಹೊರತುನು ಬೇರೆ ಇನ್ಯಾವುದೇ ಉದ್ದೇಶ ಇಲ್ಲ ಸೂಲಿಬೆಲೆಯವರು ನಮಗೆ ಮಾರ್ಗದರ್ಶಕರಾಗಿರ್ತಾರೆ ಸೂಲಿಬೆಲೆಯವರು ನಮ್ಮ ಜೊತೆಯಲ್ಲೇ ಇರ್ತಾರೆ ಅವರು ಸಹಿತ ನಾಳೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಈ ವಿಚಾರವನ್ನ ನಾನು ನಮ್ಮ ಅಧ್ಯಕ್ಷರಿಗೆ ಆಗಲೇ ತಮಗೆ ತಿಳಿಸ್ಕೊಟ್ಟಿದ್ದೇನೆ ಸೂಲಿಬೆಲೆಯವರ ಮಾರ್ಗದರ್ಶನ ಅವರ ಒಂದು ಏನು ನಮಗೆ ಪ್ರೋತ್ಸಾಹ ಸದಾಕಾಲ ಇದ್ದೇವೆ ಒಂದು ಸಣ್ಣ ಮಗುವಿನಿಂದ ಹಿಡಿದು ಆಬಾಲ ವೃದ್ಧರಾದಿಯಾಗಿ ಯಾರೇ ಆಗಲಿ ಹಿಂದುತ್ವದ ಒಂದು ಅಜೆಂಡಾವನ್ನು ಇಟ್ಕೊಂಡು ಬಂದಲ್ಲಿ ಹಿಂದುತ್ವ ನೋಡಿಸ್ತೇವೆ ಭಾರತ ಮಾತೆಗೆ ಸೇವೆ ಮಾಡ್ತೀವಿ ಅಂತ ಬಂದರೆ ಎಲ್ಲರನ್ನ ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ ನಮ್ಮದು ಕೇಂದ್ರ ಕಚೇರಿ ಹಿಂದೂ ಬ್ರಿಗೇಡ್ನ ಕಾರ್ಯಾಲಯ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಹೋಮ ಹವನದೊಂದಿಗೆ 10 ಗಂಟೆಗೆ ಉದ್ಘಾಟನೆ ಆಗಲಿದೆ ಉದ್ಘಾಟನೆಗೆ ನಮ್ಮ ಚಿಂತಕರು ಆದ ಸೂಲಿಬೆಲೆ ಚಕ್ರವರ್ತಿಯವರು ಬಂದು ಮತ್ತು 3 ಜನ ಪೀಠಾಧ್ಯಕ್ಷರು ಬಂದು ಈ ಕಾರ್ಯಾಲಯನ ಉದ್ಘಾಟನೆ ಮಾಡಲಿದ್ದಾರೆ ಮುಂದಿನ ಚಟುವಟಿಕೆ ನಮ್ಮದು ಹಿಂದುತ್ವದಲ್ಲಿ ಏನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಅದನ್ನು ಬಗ್ಬಿಡಬೇಕು ಅಂತ ನಾವು ಹಿಂದೂ ಸಂಘಟನೆಯನ್ನು ಹಿಂದೂ ಬ್ರಿಗೇಡ್ನ ಕಟ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮದು ಪ್ರತಿಭಟನೆ ಮೂಲಕ ಅವ್ರಿಗೆ ಉತ್ತರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತೇನೆ ಇದು ಸುಮಾರು 6 ಗಂಟೆಯಿಂದ ಹೋಮಾನದಿಂದ ನಡೆಯುತ್ತೆ ಮತ್ತು ಒಂದು 250 ಆಟೋಗಳು ಮತ್ತು ಒಂದು 150 ಬೈಕ್ ಮೂಲಕ ಮತ್ತು ಸ್ಪೆಷಲ್ಲಾಗಿ ಒಂದು 50 ಜನ ಮಹಿಳೆಯರು ನಮ್ಮೊಂದಿಗೆ ಬೈಕ್ ರ್ಯಾಲಿ ಮೂಲಕ ಯೂನಿಫಾರ್ಮ್ ಹಾಕ್ಕೊಂಡು ಇಡೀ ನಮ್ಮ ಜಯನಗರ ಒಂದು 5 ಕಿಲೋಮೀಟ್ರು ಸುತ್ತಮುತ್ತಲೇ ಜಾಥಾ ಮೂಲಕ ಒಂದು ಹಿಂದೂ ಬ್ರಿಗೇಡ್ನ ಕಾರ್ಯಾಲಯ ಉದ್ಘಾಟನೆಗೆ